ಫೆಬ್ರವರಿ ಆರು ಅನುದಿನದ ಪರಲೋಕಮನ್ನಾ ಈ ದಿನದ ವಾಕ್ಯ ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ದಕ್ಷಿಣದಿಂದಾಗಲಿ ಬರುವುದಿಲ್ಲ ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ ದಾವಿದನ ಕೀರ್ತನೆಗಳು ಎಪ್ಪತ್ತೈದನೇ ಅಧ್ಯಾಯ ಆರು ಮತ್ತು ಏಳನೇ ವಚನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಆಸೆ ಆಕಾಂಕ್ಷೆಗಳಿರಬಹುದು ಆದರೆ ಅವುಗಳೆಂದಿಗೂ ನೆರವೇರುವುದಿಲ್ಲ ನಾವು ಅತಿಶಯವಾದ ಹೊಗಳಿಕೆ ಪ್ರಶಂಸೆಯನ್ನು ಪಡೆಯಲು ಪ್ರಯತ್ನಿಸುವುದನ್ನು ಕರ್ತನು ಸಹಿಸುವುದಿಲ್ಲ ನಮಗೆ ಯಾವುದು ಒಳ್ಳೆಯದು ಯಾವುದು ಸರಿ ಎನ್ನುವುದು ಕರ್ತನು ನಮಗಿಂತ ಚೆನ್ನಾಗಿ ತಿಳಿದಿರುತ್ತಾರೆ ಆತನ ಪರಾಂಬರಿಕೆಯಲ್ಲಿ ನಾವು ಸದಾ ಸಂತೃಪ್ತರಾಗಿದ್ದುಕೊಂಡು ತೂಕಡಿಸದೆ ಯಾವಾಗಲೂ ಕಾರ್ಯತತ್ಪರತೆಯುಳ್ಳವರಾಗಿರಬೇಕು ಉದಾಸೀನವಾಗಿರದೆ ಎಚ್ಚರವಾಗಿತ್ತು ಅಸಡ್ಡೆಯಾಗಿರದೆ ದೇವರ ಚಿತ್ತವನ್ನು ನೆರವೇರಿಸಲು ಯಾವಾಗಲೂ ಹಾತೊರೆಯುತ್ತಾ ಅತ್ಯಾಸಕ್ತಿಯಿಂದ ಕೂಡಿರಬೇಕು ಹಾಗೂ ತಾಳ್ಮೆಯ ಹಿಡಿತದಲ್ಲಿದ್ದು ಯಾವುದನ್ನೂ ಮರೆಯದೆ ಅಥವಾ ಕಡೆಗಾಣಿಸದೆ ಅದೇ ತಾಳ್ಮೆಯಿಂದ ಕಾದುಕೊಂಡಿರಬೇಕು ಆಗ ದೇವರು ತಕ್ಕ ಸಮಯದಲ್ಲಿ ತನ್ನ ಸಂಕಲ್ಪವನ್ನು ನಮ್ಮಲ್ಲಿ ನೆರವೇರಿಸಲು ನಮ್ಮನ್ನು ಕೊಂಡೊಯ್ಯುವನು